ಹೂವುಗಳು ತಮ್ಮ ಬೆರಗುಗೊಳಿಸುವ ಚೆಲುವು ಮತ್ತು ಮೋಡಿ ಮಾಡುವ ಕಂಪಿನಿಂದ ಯಾವಾಗಲೂ ನಮ್ಮನ್ನು ಸೆಳೆಯುತ್ತವೆ. ಹೂಗಳಿಗೆ ಮೋಡಿ ಮಾಡುವ ಶಕ್ತಿ ಇದೆ ಎಂದು ನಂಬಲಾಗಿತ್ತು. 17ನೇ ಶತಮಾನದಲ್ಲಿ ನೆದರ್ಲ್ಯಾಂಡ್ಸ್ನಲ್ಲಿ ಟ್ಯೂಲಿಪ್ ಹೂಗಳ ಅಂದಕ್ಕಾಗಿ ಅಲ್ಲಿನ ಮಂದಿ ಎಷ್ಟು ಮಾರು ಹೋಗಿದ್ದರು ಎಂದರೆ ಆ ಹೂಗಳಿಗೆ ಚಿನ್ನಕ್ಕಿಂತ ಹೆಚ್ಚಿನ ಬೆಲೆ ಬಂದಿತ್ತು. ಆದರೆ ಹೂಗಳು ಬರೀ ಅಂದಚಂದಕ್ಕಾಗಿ ಇರುವುದಲ್ಲ. ಮದ್ದುಗಳಲ್ಲಿ ಬೆರೆಸಲು, ಬಣ್ಣಗಳನ್ನು ಮಾಡಲು ಮತ್ತು ತಿಂಡಿ ತಿನಿಸುಗಳಲ್ಲಿ ಕೂಡ ಹೂಗಳ ಬಳಕೆ ಆಗುತ್ತದೆ. ನಿಸರ್ಗದ ಈ ಬಣ್ಣಗಳ ಓಕುಳಿಯಾಟಕ್ಕೆ ಕಾರಣವೇನೆಂದರೆ ಹೂಗಳಿಲ್ಲದೆ ಗಿಡಗಳು ಹಣ್ಣು ಬಿಡುವುದಿಲ್ಲ. ಹುಳ ಮತ್ತು ಹಕ್ಕಿಗಳು ಹಾರಿ ಬಂದು ಹೂಗಳ ಜೇನನ್ನು ಹೀರಲು ಹೂಗಳ ಹೊಳೆಯುವ ಬಣ್ಣಗಳ ಸೆಳೆತವೇ ಕಾರಣ. ಹೂದುಂಬಿಕೆ ಆಗಲು ಈ ಹುಳ ಮತ್ತು ಹಕ್ಕಿಗಳು ನೆರವಾಗುತ್ತವೆ. ಇಲ್ಲೊಂದು ದಾಸವಾಳ ಹೂವಿದೆ. ಬನ್ನಿ, ಈ ಹೂವಿನ ಬೇರೆ ಬೇರೆ ಭಾಗಗಳ ಬಗ್ಗೆ ತಿಳಿಯೋಣ. ಹೊರಗಿನ ಹೊದಿಕೆಗೆ ಹೂಎಲೆ ಎನ್ನುತ್ತಾರೆ. ಇದು ಸಾಮಾನ್ಯವಾಗಿ ಹಸಿರು ಬಣ್ಣದಲ್ಲಿದ್ದು ನೋಡಲು ಎಲೆಯ ಹಾಗೆ ಕಾಣುತ್ತದೆ. ಹೂವು ಮೊಗ್ಗಿನ ಹಂತದಲ್ಲಿದ್ದಾಗ ಈ ಹೂ ಎಲೆಗಳೇ ಮೊಗ್ಗನ್ನು ಕಾಪಾಡುವುದು. ಹೂವಿನ ತುಂಬಾ ಅಂದವಾದ ಮತ್ತು ಬಣ್ಣದಿಂದ ಕೂಡಿದ ಭಾಗವೇ ಹೂದಳ. ಕೆಲವು ಹೂಗಳಲ್ಲಿ ಹೂದಳಗಳು ಬೇರೆ ಬೇರೆಯಾಗಿದ್ದರೆ ಉಳಿದ ಹೂಗಳಲ್ಲಿ ಅವು ಕೂಡಿಕೊಂಡು ಒಂದೇ ಹೂದಳದಂತೆ ಕಾಣುತ್ತವೆ. ಹೂವಿನ ನಡುವಿನಲ್ಲಿ ಗಂಡು ಮತ್ತು ಹೆಣ್ಣು ಭಾಗಗಳಿರುತ್ತವೆ. ಬಹಳಷ್ಟು ಗಿಡಗಳ ಹೂವುಗಳಲ್ಲಿ ಗಂಡು ಮತ್ತು ಹೆಣ್ಣು ಭಾಗಗಳು ಎರಡೂ ಇರುತ್ತವೆ. ಗಂಡು ಭಾಗಕ್ಕೆ ಗಂಡುದಳ ಎನ್ನುತ್ತಾರೆ. ಇದರಲ್ಲಿ ಉದ್ದನೆಯ ಎಳೆಯೊಂದರ ತುದಿಯಲ್ಲಿ ಹೂಪುಡಿ ಗೂಡು ಇರುತ್ತದೆ. ಈ ಹೂಪುಡಿ ಗೂಡಿನಲ್ಲೇ ಹೂಪುಡಿ ಹುಟ್ಟುವುದು. ಹೂವು ಹಣ್ಣಾಗಿ ಬೀಜವಾಗಲು ಹೂಪುಡಿ ಬೇಕೇ ಬೇಕು. ಹೂವಿನ ಹೆಣ್ಣು ಭಾಗವನ್ನು ಹೆಣ್ಣುದಳ ಎಂದು ಕರೆಯುತ್ತಾರೆ. ಹೆಣ್ಣುದಳದ ತುದಿ, ಹೆಣ್ಣುದಳದ ನಳಿಕೆ ಮತ್ತು ಮೊಟ್ಟೆ ಚೀಲ ಸೇರಿ ಅದು ಹೆಣ್ಣುದಳವಾಗುತ್ತದೆ. ಹೂಪುಡಿಯನ್ನು ಹಿಡಿಯಲು ನೆರವಾಗುವಂತೆ ಸಾಮಾನ್ಯವಾಗಿ ಹೆಣ್ಣುದಳದ ತುದಿಯಲ್ಲಿ ಸಣ್ಣ ಕೂದಲುಗಳಿರುತ್ತವೆ, ಇಲ್ಲವೇ ಅದು ಅಂಟಂಟಾಗಿರುತ್ತದೆ. ಹೆಣ್ಣುದಳದ ತುದಿಯನ್ನು ಮೊಟ್ಟೆ ಚೀಲದೊಂದಿಗೆ ಬೆಸೆಯುವ ಕೆಲಸವನ್ನು ಹೆಣ್ಣುದಳದ ನಳಿಕೆ ಮಾಡುತ್ತದೆ. ಮೊಟ್ಟೆ ಚೀಲವು ಉರುಳೆಯ ಆಕಾರದಲ್ಲಿದ್ದು ಹೂವಿನ ಬುಡದಲ್ಲಿ ಕಂಡುಬರುತ್ತದೆ. ಅದರಲ್ಲಿ ಮೊಟ್ಟೆಗಳು ಇರುತ್ತವೆ. ಮೊಟ್ಟೆ ಚೀಲದ ಹೊರಗೆ ಜೇನು ಹುಟ್ಟುತ್ತದೆ. ಸಿಹಿ ದ್ರವವಾದ ಈ ಜೇನನ್ನು ಸವಿಯಲೆಂದೇ ಹಕ್ಕಿ ಮತ್ತು ಹುಳಗಳು ಹೂವಿಗೆ ಮುತ್ತಿಗೆ ಹಾಕುವುದು. ಹೂದುಂಬಿಕೆಯಿಂದಾಗಿ ಮೊಟ್ಟೆಗಳು ಬಸಿರು ದುಂಬಿ ಕೊನೆಗೆ ಬೀಜಗಳಾಗುತ್ತವೆ. ಹೂವಿನ ಬೇರೆ ಬೇರೆ ಭಾಗಗಳು ಬೀಜಗಳನ್ನು ಉಂಟು ಮಾಡುವಲ್ಲಿ ತಮ್ಮ ಕೊಡುಗೆಯನ್ನು ನೀಡುತ್ತವೆ. ಇಂತಹ ಇನ್ನಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.